ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜ್ವಾಲಾಮುಖಿ ದೇವಸ್ಥಾನದ ಮಿಸ್ಟರಿಯನ್ನು ತಿಳಿದುಕೊಳ್ಳೋಣ. ಜ್ವಾಲಾಮುಖಿ ದೇವಾಲಯದಲ್ಲಿ ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಬೆಳಗುತ್ತಿರುವ ದೀಪದಂತಹ ಜ್ವಾಲೆಗಳನ್ನು ನಂದಿಸಬೇಕೆಂದು ಪ್ರಯತ್ನಿಸಿದ ಮೊಘಲ್ ಚಕ್ರವರ್ತಿಯಾದ ಅಕ್ಬರ್ ಯಾವ ರೀತಿಯಲ್ಲಿ ಓಡಿ ಹೋಗುತ್ತಾನೆ ಅಥವಾ ದೀಪಗಳನ್ನು ನಂದಿಸುವಲ್ಲಿ ವಿಫಲವಾಗುತ್ತಾನೆ, ಅದೇ ರೀತಿಯಲ್ಲಿ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಜ್ವಾಲೆ ಬೆಳಗಲು ಬೇಕಾಗಿರುವ ಇಂಧನ ಅಂದರೆ ಆಯಿಲ್ ಇಲ್ಲದೆ ಒಂದೇ ಒಂದು ಕ್ಷಣ ಸಹ ದೀಪ ಹಾರಿ ಹೋಗದಂತೆ ನಿರಂತರವಾಗಿ ಹೇಗೆ ಜ್ವಾಲೆ ಬೆಳಗುತ್ತಿದೆ, ಈ ಮಿಸ್ಟರಿಯನ್ನು ಸಾಲ್ವ್ ಮಾಡಲು ಪ್ರಯತ್ನಿಸಿದ ಹೇಮ ಹೇಮಿ ವಿಜ್ಞಾನಿಗಳು ಯಾವ ರೀತಿಯಲ್ಲಿ ವಿಫಲವಾದರು ಎಂಬುವಂತಹ ವಿಷಯಗಳನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಜ್ವಾಲಾಮುಖಿ ದೇವಾಲಯ ಹಿಮಾಲಯ ಪ್ರದೇಶದ ಕಾಂಗೋಡದಿಂದ 36 ಕಿಲೋಮೀಟರ್ ದೂರದಲ್ಲಿ ಜ್ವಾಲಾಮುಖಿ ಎಂಬುವ ಗ್ರಾಮದಲ್ಲಿ ಇರುತ್ತದೆ. ಶಿವನು ತನ್ನ ಸತಿಯಾದ ಪಾರ್ವತಿ ದೇವಿಯ ಪಾರ್ಥಿವ ಶರೀರವನ್ನು ಭುಜದ ಮೇಲೆ ಹೊತ್ತು ಲೋಕವನ್ನೇ ಮರೆತು ಸುತ್ತುತ್ತಿರುವ ಸಮಯದಲ್ಲಿ ಶಿವನು ಇಲ್ಲದ ಸೃಷ್ಟಿ ಏನಾಗುತ್ತದೆ ಎಂಬುವಂತಹ ಚಿಂತೆಗೆ ದೇವತೆಗಳೆಲ್ಲರೂ ಬೀಳುತ್ತಾರೆ. ಆಗ ವಿಷ್ಣುವು ಶಿವನಿಗೆ ಮತ್ತು ಸೃಷ್ಟಿಗೆ ಮಧ್ಯದಲ್ಲಿ ಇರುವ ಸತೀದೇವಿಯ ಪಾರ್ಥಿವ ಶರೀರವನ್ನು ಇಲ್ಲದಂತೆ ಮಾಡುವುದೇ ಇದಕ್ಕೆ ಪರಿಹಾರ ಎಂದು ಹೇಳುತ್ತಾನೆ. ತನ್ನ ಬಳಿಯಲ್ಲಿ ಇರುವ ಸುದರ್ಶನ ಚಕ್ರವನ್ನು ಬಳಸಿ ಸತೀದೇವಿಯ ಪಾರ್ಥಿವ ಶರೀರವನ್ನು ತುಂಡು ತುಂಡಾಗಿ ಮಾಡುತ್ತಾನೆ. ಈ ರೀತಿಯಲ್ಲಿ ದೇಹವನ್ನು ಪೀಸ್ ಪೀಸ್ ಮಾಡುವ ಸಮಯದಲ್ಲಿ ಸತೀದೇವಿಯ ನಾಲಿಗೆ ಈ ಪವಿತ್ರವಾದ ಜ್ವಾಲೆ ಗ್ರಾಮದಲ್ಲಿ ಬಂದು ಬೀಳುತ್ತದೆ. ಸತೀದೇವಿಯ ಪಾರ್ಥಿವ ಶರೀರದ ಭಾಗಗಳು ಯಾವ ಯಾವ ಸ್ಥಳಗಳಲ್ಲಿ ಬಿದ್ದಿರುತ್ತದೆಯೋ ಅವೆಲ್ಲವೂ ಶಕ್ತಿಪೀಠಗಳಾಗಿ ಬದಲಾಗಿರುತ್ತದೆ. ಶಕ್ತಿಪೀಠಗಳಲ್ಲಿ ಈ ಜ್ವಾಲಾಮುಖಿ ಆಲಯವೂ ಒಂದು. ಈ ದೇವಾಲಯದಲ್ಲಿ ಮಂಟಪ ಎರಡು ಅಂತಸ್ತಿನ ರೀತಿಯಲ್ಲಿ ಇರುತ್ತದೆ. ಮೇಲಿನ ಅಂತಸ್ತಿನಲ್ಲಿ ಕಾಳಿಕಾ ಮಾತೆಯ ವಿಗ್ರಹ ಇರುತ್ತದೆ. ನೆಲಭಾಗದ ಮಾಳಿಗೆಯಲ್ಲಿ ನಿರಂತರವಾಗಿ ಜ್ವಲಿಸುತ್ತಿರುವ ಜ್ಯೋತಿ ನಮಗೆ ಕಾಣಿಸುತ್ತದೆ. ಇದರಲ್ಲಿ ಏನು ವಿಶೇಷವಿದೆ ಎಂದುಕೊಳ್ಳುತ್ತಿದ್ದೀರಾ? ಈ ಜ್ಯೋತಿಗೆ ಯಾವುದೇ ರೀತಿಯ ಆಯಿಲ್ ಸಪ್ಲೈ ಇಲ್ಲದೆ ನಿರಂತರವಾಗಿ ಜ್ಯೋತಿ ಬೆಳಗುತ್ತಿರುತ್ತದೆ. ಇದು ಹೇಗೆ ಸಾಧ್ಯ ಎಂದು ಕೆಲವು ವಿಜ್ಞಾನಿಗಳು ಪರೀಕ್ಷಿಸಿ ಆಶ್ಚರ್ಯದಿಂದ ಬಾಯಲ್ಲಿ ಬೆರಳು ಇಡುತ್ತಾರೆ. ನಂತರದ ದಿನಗಳಲ್ಲಿ ಕೆಲವು ವಿಜ್ಞಾನಿಗಳು ಒಂದು ಹೊಸ ವಿವಾದವನ್ನು ಸೃಷ್ಟಿ ಮಾಡುತ್ತಾರೆ. ಅದು ಏನೆಂದರೆ, ಬಹುಶಃ ಆ ದೇವಾಲಯದ ಪ್ರಾಂತ್ಯದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ನಿಕ್ಷೇಪವಿರಬಹುದು, ಇದರಿಂದಲೇ ಆ ಜ್ಯೋತಿ ನಿರಂತರವಾಗಿ ಬೆಳಗುತ್ತಿದೆ ಎಂತಲೂ ಒಂದು ಅನುಮಾನವನ್ನು ಸೃಷ್ಟಿ ಮಾಡುತ್ತಾರೆ. ನಂತರ ಗತಿಸಿದ ದಿನಗಳಲ್ಲಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸೇರಿದ ವಿಜ್ಞಾನಿಗಳು ಈ ಪುಣ್ಯಕ್ಷೇತ್ರಕ್ಕೆ ಸೇರಿದ ಭೂಭಾಗದಲ್ಲಿ 106 ಕಿಲೋಮೀಟರ್ ಭೂಮಿಯಲ್ಲಿ ಯಾವುದಾದರೂ ಆಯಿಲ್ ನಿಕ್ಷೇಪಗಳು ಇವೆಯೇ ಎಂದು ಪರೀಕ್ಷೆಗಳನ್ನು ನಡೆಸುತ್ತಾರೆ. ಆದರೆ ಎಲ್ಲಿಯೂ ಸಹ ಅವರಿಗೆ ಅಂತಹ ನಿಕ್ಷೇಪಗಳು ಸಿಗುವುದಿಲ್ಲ. ಇಂತಹ ಸಮಯದಲ್ಲಿ ಆ ಜ್ಯೋತಿ ಹೇಗೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಬೆಳಗುತ್ತಿದೆ ಎಂದು ವಿಜ್ಞಾನಿಗಳಿಗೆ ಒಂದು ಸವಾಲಾಗುತ್ತದೆ. ನಂತರ ಅವರು ಬಂದ ದಾರಿಗೆ ಯಾವುದೇ ಸುಂಕವಿಲ್ಲವೆಂದು ಹಿಂದಿರುಗುತ್ತಾರೆ. ಸತೀದೇವಿಯ ನಾಲಿಗೆಯೇ ಈ ರೀತಿಯಲ್ಲಿ ಬೆಳಗುತ್ತಿದೆ ಎಂಬುದು ಭಕ್ತರ ಅಖಂಡ ನಂಬಿಕೆ. ಈ ರೀತಿಯಲ್ಲಿ ಆ ದೇವಾಲಯದಲ್ಲಿ ಒಂದು ಎರಡು ಅಲ್ಲ, ನಿರಂತರವಾಗಿ 9 ಸ್ಥಾನಗಳಲ್ಲಿ ಜ್ವಾಲೆಗಳು ಹಾರುತ್ತಿರುತ್ತವೆ. ಈ 9 ಜ್ವಾಲೆಗಳನ್ನು ಮಹಾಕಾಳಿ, ಅನ್ನಪೂರ್ಣ, ಚಂಡೀದೇವಿ, ಇಂಗ್ಲಾಜ್ ದೇವಿ, ವಿಂಧ್ಯಾವಾಸಿನಿ, ಮಹಾಲಕ್ಷ್ಮಿ, ಸರಸ್ವತಿ, ಅಂಬಿಕಾ, ಅಂಜನಾ ದೇವಿಗಳಾಗಿ ಭಕ್ತರು ಪೂಜಿಸುತ್ತಿದ್ದಾರೆ. ಇತಿಹಾಸದಲ್ಲಿ ಈ ಭಾಗ ಕಾಂಗಡ ರಾಜ್ಯದ ಒಂದು ಭಾಗವಾಗಿರುತ್ತದೆ. ಆ ಸಮಯದಲ್ಲಿ ಈ ಪ್ರದೇಶ ದಟ್ಟವಾದ ಕಾಡಿನಿಂದ ಆವೃತವಾಗಿರುತ್ತದೆ. ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ದಾರಿ ತಪ್ಪಿ ಈ ಪ್ರದೇಶಕ್ಕೆ ಬರುತ್ತಾನೆ. ದಟ್ಟ ಅಡವಿ ಮತ್ತು ಭಯಂಕರವಾದ ಕತ್ತಲಿನಿಂದ ಆವೃತವಾಗಿರುವ ಕಾಡಿನಲ್ಲಿ ಒಂದು ಪ್ರದೇಶದಿಂದ ಬೆಳಕು ಬರುತ್ತಿರುವುದು ಕಾಣಿಸುತ್ತದೆ. ಇಂತಹ ದಟ್ಟವಾದ ಅಡವಿಯಲ್ಲಿ ಯಾರಿದ್ದಾರೆ ಎಂಬುವ ಅನುಮಾನದೊಂದಿಗೆ ಭಯಪಡುತ್ತಾ ಆ ಪ್ರದೇಶದ ಬಳಿಗೆ ಹೋಗುತ್ತಾನೆ. 9 ಅಖಂಡ ಜ್ಯೋತಿಗಳು ಬೆಳಗುತ್ತಿರುತ್ತದೆ. ಯಾವುದೇ ರೀತಿಯ ಎಣ್ಣೆ ಇಲ್ಲದೆ ಆ ಜ್ಯೋತಿಗಳು ಬೆಳಗುತ್ತಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ. ನಂತರ ಇದೆಲ್ಲವೂ ಭಗವಂತನ ಚಮತ್ಕಾರವೆಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾನೆ. ಆ ವ್ಯಕ್ತಿ ದೇವರ ನಾಮವನ್ನು ಜಪಿಸುತ್ತ
ತನ್ನ ಮನೆಯನ್ನು ನೇರವಾಗಿ ಸೇರಿಕೊಳ್ಳುತ್ತಾನೆ. ನಂತರ ಮಾರನೇ ದಿನ ಆ ವ್ಯಕ್ತಿ ಕಾಂಗಡ ರಾಜ್ಯವನ್ನು ಆಳುತ್ತಿರುವ ಭೂಮಿಚಂದ್ ಎಂಬುವ ರಾಜನ ಬಳಿಗೆ ಹೋಗಿ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತಾನೆ. ರಾಜ ಭೂಮಿಚಂದ್ ಆ ಪ್ರದೇಶಕ್ಕೆ ಹೋಗಿ ವೀಕ್ಷಿಸಿ ಇದೆಲ್ಲವೂ ದೈವಲೀಲೆ ಎಂಬುದನ್ನು ಪರಿಗಣಿಸುತ್ತಾನೆ. ನಂತರ ಆ ಜ್ಯೋತಿಗಳಿಗೆ ವಂದಿಸಿ ಹಿಂದಿರುಗುತ್ತಾನೆ. ಆ ದಿನದ ರಾತ್ರಿ ರಾಜನ ಕನಸಿನಲ್ಲಿ ಆದಿಶಕ್ತಿ ಬಂದು ಆ ಜ್ಯೋತಿಗಳು ನನ್ನ ರೂಪವೇ ಆಗಿದೆ, ಆ ಜ್ಯೋತಿಗಳಿಗೆ ಒಂದು ಆಲಯವನ್ನು ನಿರ್ಮಿಸುವಂತೆ ತಿಳಿಸುತ್ತಾಳೆ. ಇದರಿಂದ ಭೂಮಿಚಂದ್ ಆ ಪ್ರದೇಶದಲ್ಲಿ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸುತ್ತಾನೆ. ಇದೇ ಈಗ ನಾವೆಲ್ಲರೂ ನೋಡುತ್ತಿರುವ ಜ್ವಾಲಾಮುಖಿ ದೇವಾಲಯ. ಆ ಕಾಲದ ಕೆಲವು ರಾಜರು, ದೇವರನ್ನು ನಂಬದ ರಾಜರು ಆ ದೇವಾಲಯದಲ್ಲಿ ಅಖಂಡ ಜ್ಯೋತಿಗಳು ಹೇಗೆ ಬೆಳಗುತ್ತಿವೆ ಎಂಬುವ ಮಿಸ್ಟರಿಯನ್ನು ಭೇದಿಸಬೇಕೆಂದು ತುಂಬ ಪ್ರಯತ್ನಿಸಿ ಸೋಲನ್ನು ಅನುಭವಿಸಿರುತ್ತಾರೆ. ಅವರಲ್ಲಿ ಪ್ರಮುಖನಾದವನು ಮೊಘಲ್ ಚಕ್ರವರ್ತಿಯಾದ ಅಕ್ಬರ್. ಒಂದು ಸಲ ದ್ಯಾನು ಎಂಬುವ ಭಕ್ತನು ಸಾವಿರಾರು ಜನ ಭಕ್ತರನ್ನು ಒಳಗೊಂಡು ಜ್ವಾಲಾಮುಖಿ ದೇವಾಲಯದ ದರ್ಶನಕ್ಕಾಗಿ ಹೊರಡುತ್ತಾನೆ. ಅಷ್ಟೊಂದು ಜನರ ದೊಡ್ಡ ಗುಂಪನ್ನು ನೋಡಿದ ದಿಲ್ಲಿಯ ಚಾಂದಿನಿ ಚೌಕ್ನಲ್ಲಿ ಅಕ್ಬರನ ಸಿಪಾಯಿಗಳು ಅವರನ್ನು ತಡೆದು ಶತ್ರುಗಳು ಯಾರಾದರೂ ಇದ್ದಾರೆಯೇ ಎಂಬುವಂತಹ ತನಿಖೆ ಮಾಡುತ್ತಾರೆ. ಇಷ್ಟೇ ಅಲ್ಲದೆ ಇವರನ್ನು ನೋಡಿದರೆ ಸಂದೇಹ ಬರುತ್ತಿದೆ ಎಂದು ಆ ಸಿಪಾಯಿಗಳು ಅವರ ಗ್ರೂಪ್ ಲೀಡರ್ ದ್ಯಾನೂರವರನ್ನು ಅಕ್ಬರನ ಮುಂದೆ ನಿಲ್ಲಿಸುತ್ತಾರೆ. ಆಗ ಅಕ್ಬರ್ ಬಾಷಾ, ನೀನು ಇಷ್ಟು ಜನರನ್ನು ಸೇರಿಸಿ ಎಲ್ಲಿಗೆ ಹೋಗುತ್ತಿರುವೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ದ್ಯಾನು ಅಕ್ಬರ್ ರಾಜನಿಗೆ ನಮಸ್ಕರಿಸುತ್ತಾ, ಪ್ರಭು, ನಾನು ಜ್ವಾಲಾಮುಖಿ ದೇವಾಲಯದಲ್ಲಿ ಇರುವ ತಾಯಿಯ ದರ್ಶನಕ್ಕಾಗಿ ಹೋಗುತ್ತಿದ್ದೇನೆ ಎಂದು ತಿಳಿಸುತ್ತಾನೆ. ಇಷ್ಟೇ ಅಲ್ಲದೆ ನನ್ನ ಜೊತೆಯಲ್ಲಿ ಇರುವ ಸಹಚರರು ಸಹ ಅಮ್ಮನವರ ಭಕ್ತರೇ ಎಂಬುದನ್ನು ತಿಳಿಸುತ್ತಾನೆ. ಆಗ ಅಕ್ಬರ್, ಹಿಂದೂ ದೇವಾಲಯಗಳಲ್ಲಿ ಅನೇಕವಾದ ಹೆಸರುಗಳನ್ನು ಕೇಳಿದ್ದೇನೆ ಎಂತಲೂ, ಆದರೆ ಜ್ವಾಲಾಮುಖಿ ದೇವಿ ಎಂಬ ಹೆಸರನ್ನು ಯಾವತ್ತೂ ಕೇಳಿಲ್ಲ ಎಂದು ಆಶ್ಚರ್ಯವಾಗಿ ಕೇಳುತ್ತಾನೆ. ನಿಜ ಹೇಳು, ಎಲ್ಲಿಗೆ ಹೋಗುತ್ತಿರುವೆ ಎಂಬ ಮರು ಪ್ರಶ್ನೆ ಅಕ್ಬರ್ ಕೇಳುತ್ತಾನೆ. ಪ್ರಭು, ನಾವು ಭೇಟಿ ನೀಡುತ್ತಿರುವ ದೇವಾಲಯದಲ್ಲಿ ಯಾವುದೇ ರೀತಿಯ ಇಂಧನವಿಲ್ಲದೆ ನಿರಂತರವಾಗಿ ಅಖಂಡ ಜ್ಯೋತಿಗಳು ಬೆಳಗುತ್ತಿವೆ. ನಂತರ ಸಾಕ್ಷಾತ್ ಅಮ್ಮನವರೇ ನಿರಂತರವಾಗಿ ಆ ಜ್ಯೋತಿ ರೂಪದಲ್ಲಿ ಬೆಳಗುತ್ತಿದ್ದಾರೆ ಎಂಬುವ ವಿಷಯವನ್ನು ಭೂಮಿಚಂದ್ರಾಜನ ಕನಸಿನಲ್ಲಿ ಬಂದು ತಿಳಿಸಿದ್ದಾರೆ. ಇದರಿಂದಲೇ ಆ ದೇವಾಲಯಕ್ಕೆ ಜ್ವಾಲಾಮುಖಿ ಎಂಬುವ ಹೆಸರು ಬಂದಿದೆ ಎಂಬುದನ್ನು ತಿಳಿಸುತ್ತಾನೆ. ಅಲ್ಲಿರುವ ಜ್ಯೋತಿಗಳನ್ನು ಜ್ವಾಲಾಮುಖಿ ದೇವಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದಾರೆ. ಈ ದೇವಾಲಯಕ್ಕೆ ಭೇಟಿ ನೀಡಿ ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೊಳ್ಳುತ್ತೇವೆಯೋ ಅದು ನೆರವೇರುತ್ತದೆ. ಕೆಲವು ವರ್ಷಗಳಿಂದ ಮಕ್ಕಳಿಲ್ಲದೆ ವ್ಯಥೆ ಪಡುತ್ತಿದ್ದ ಸತಿಪತಿಗಳು ಆ ದೇವಾಲಯಕ್ಕೆ ಹೋಗಿ ಕೋರಿಕೆ ಸಲ್ಲಿಸಿದ ನಂತರ ಮಕ್ಕಳು ಜನಿಸಿದ್ದಾರೆ. ರೋಗಗಳು, ಹಲವು ವಿಧದ ವ್ಯಾಧಿಗಳಿಂದ ಸಂಕಷ್ಟದಲ್ಲಿ ಇರುವ ವ್ಯಕ್ತಿಗಳು ಆ ದೇವಾಲಯಕ್ಕೆ ಹೋಗಿ ಕೋರಿಕೆ ಸಲ್ಲಿಸಿದ ತಕ್ಷಣ ರೋಗಗಳು ಮಾಯವಾಗುತ್ತದೆ. ಇಷ್ಟೇ ಅಲ್ಲದೆ ಆ ದೇವಾಲಯಕ್ಕೆ ಹೋಗಿ 9 ಜ್ಯೋತಿಗಳ ದರ್ಶನವನ್ನು ಮಾಡಿದರೆ 9 ಪುಣ್ಯಕ್ಷೇತ್ರಗಳನ್ನು ಸುತ್ತಿದಷ್ಟು ಪುಣ್ಯ ಒಂದೇ ಕಡೆ ದೊರೆಯುತ್ತದೆ ಪ್ರಭು ಎಂದು ಹೇಳುತ್ತಾನೆ. ಇಂಧನವಿಲ್ಲದೆ ಜ್ಯೋತಿ ಬೆಳಗುತ್ತಿದೆಯೇ, ನಾನಿನ್ನು ಹುಚ್ಚನ ರೀತಿಯಲ್ಲಿ ಕಾಣಿಸುತ್ತಿದ್ದೇನೆ ಎನ್ನುತ್ತಾ ಅಕ್ಬರ್ ಧ್ಯಾನವನ್ನು ಕದರಿಸುತ್ತಾನೆ. ನಿಮ್ಮ ಅಮ್ಮನವರು ಅಂತಹ ಮಹಿಮೆ ಇರುವವರೇ, ಹಾಗಾದರೆ ಈಗಲೇ ನಿನ್ನ ಕುದುರೆಯ ತಲೆಯನ್ನು ಕತ್ತರಿಸಿ ಎಂದು ಸೈನಿಕರಿಗೆ ತಿಳಿಸುತ್ತೇನೆ. ನಿನ್ನ ಅಮ್ಮನವರು ನಿಜವಾಗಿಯೂ ಮಹಿಮೆ ಇರುವವರೇ, ಆದರೆ ಕುದುರೆಯನ್ನು ಬದುಕಿಸು ಎಂದು ಕೇಳಿಕೋ ಎಂದು ಗಹಿಗಹಿಸಿ ನಗುತ್ತಾ ಅಪಹಾಸ್ಯ ಮಾಡುತ್ತಾನೆ. ಧ್ಯಾನು ಅದೇ ರೀತಿಯಲ್ಲಿ, ಆಗಲಿ ಪ್ರಭುಗಳೇ, ಆದರೆ ನಾನು ಯಾತ್ರೆಯಿಂದ ಹಿಂದಿರುಗುವವರೆಗೆ ಆ ಕುದುರೆಯನ್ನು ಸುಡದೆ ಲೇಪನಗಳನ್ನು ಹಾಕಿ ಜಾಗರೂಕತೆಯಿಂದ ನೋಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾನೆ. ಹೌದಾ, ಇವನಿಗೆ ಆ ಕುದುರೆ ಮತ್ತೆ ಬದುಕುತ್ತದೆ ಎಂದು ಎಷ್ಟು ವಿಶ್ವಾಸವಿದೆ? ಇವನದು ವಿಶ್ವಾಸವೇ ಅಥವಾ ಇವನಿಗೆ ಇರುವುದು ಮೂಢನಂಬಿಕೆಯೇ? ಸರಿ, ಹಾಗೆ ಆಗಲಿ ಎಂದು ಅಕ್ಬರ್ ಅವನಿಗೆ ಅನುಮತಿಯನ್ನು ನೀಡುತ್ತಾನೆ. ನಂತರ ಧ್ಯಾನು ಜ್ವಾಲಾಮುಖಿಯ ದೇವಾಲಯವನ್ನು ಸೇರಿಕೊಳ್ಳುತ್ತಾನೆ. ನಂತರ ಅನ್ನ ಆಹಾರಗಳನ್ನು ತ್ಯಜಿಸಿ ದೀಕ್ಷೆ ವಹಿಸುತ್ತಾನೆ. ಅಮ್ಮ, ಆ ಕುದುರೆಯನ್ನು ಬದುಕಿಸಿ ನೀನಿರುವುದನ್ನು ನಿರೂಪಿಸಿಕೋ ತಾಯಿ ಎಂದು ಬೇಡಿಕೊಳ್ಳುತ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಗಳನ್ನು ಮಾಡುತ್ತಾನೆ. ತಾಯಿ ಧ್ಯಾನು ಭಕ್ತಿಗೆ ಮೆಚ್ಚಿ ಕನಿಕರಿಸಿ ಆ ಕುದುರೆಯನ್ನು ಬದುಕಿಸುತ್ತಾಳೆ. ಮರಳಿಸಿದ ಕುದುರೆ ಎದ್ದು ಕಿರುಚಾಡಿದ್ದರಿಂದ ನಿದ್ರೆಗೆ ಜಾರಿದ್ದ ಸೈನಿಕರು ಬೆದರಿ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾರೆ. ಈ ಆಶ್ಚರ್ಯವಾದ ವಿಷಯವನ್ನು ಓಡಿ ಹೋಗಿ ಅಕ್ಬರ್ ಬಾದಶಾಗೆ ತಿಳಿಸುತ್ತಾರೆ. ಅಕ್ಬರ್ ಚಕ್ರವರ್ತಿ ಕ್ಷಣದಲ್ಲಿಯೇ ತನ್ನ ಸೈನ್ಯವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಜ್ವಾಲಾಮುಖಿ ದೇವಾಲಯಕ್ಕೆ ಬರುತ್ತಾರೆ. ಇಷ್ಟೆಲ್ಲ ನಡೆದಿದ್ದರೂ ಅಕ್ಬರನ ಮೈಂಡ್ನಲ್ಲಿ ಇನ್ನೂ ಸಂದೇಹವಿರುತ್ತದೆ. ಆಲಯವನ್ನು ಸೇರಿದ ನಂತರ ಅಕ್ಬರ್ ತನ್ನ ಸೈನ್ಯಕ್ಕೆ ನೀರು ತೆಗೆದುಕೊಂಡು ಬಂದು ಆ ಜ್ಯೋತಿಗಳ ಮೇಲೆ ಹಾಕುವಂತೆ ಹೇಳುತ್ತಾನೆ. ಸೈನಿಕರು ದಿಗ್ಭ್ರಾಂತರಾಗುತ್ತಾರೆ. ಏನು ಕೇಳಿಸುತ್ತಿಲ್ಲವೇ
ಹಿಂದೂಸ್ತಾನಕ್ಕೆ ಭಾಷಾ ಹುಕುಂ ದೇರಹಾಯ್ ಎಂದು ಗರ್ಜಿಸುತ್ತಾನೆ. ಸೈನಿಕರ ಪರಿಸ್ಥಿತಿ, ಮುಂದೆ ಕಾದಿರುವ ಹೆಣ್ಣೆ, ಹಿಂದೆ ಬೆಂಕಿ, ಇಂತಹ ಪರಿಸ್ಥಿತಿಗೆ ಬೀಳುತ್ತಾರೆ. ಮಾಡುವುದು ಏನೂ ಇಲ್ಲದೆ ಮಾತೆಯ ಬಳಿ ಕ್ಷಮೆ ಕೇಳುತ್ತಾ ನೀರನ್ನು ತಂದು ಜ್ಯೋತಿಗಳ ಮೇಲೆ ಸುರಿಯುತ್ತಾರೆ. ಆಶ್ಚರ್ಯ, ಜ್ವಾಲೆಗಳು ಅಂದರೆ ಜ್ಯೋತಿಗಳು ಹಾರಿ ಹೋಗುವುದಿಲ್ಲ, ಆಗಲೂ ಸಹ ಬೆಳಗುತ್ತಲೇ ಇರುತ್ತವೆ. ಆಗ ಅರ್ಥವಾಗುತ್ತದೆ ಅಕ್ಬರ್ ಬಾದಶಾಗೆ. ನಂತರ ಬಾದಶಾ ಅಮ್ಮನವರ ಬಳಿ ಕ್ಷಮೆಯನ್ನು ಯಾಚಿಸುತ್ತಾ 50 ಕೆಜಿ ಬಂಗಾರದ ಛತ್ರಿಯನ್ನು ಕಾಣಿಕೆಯಾಗಿ ನೀಡುತ್ತಾನೆ. ಇದು ಜ್ವಾಲಾಮುಖಿ ಅಮ್ಮನವರ ವಿಶೇಷ. ಅದೇ ರೀತಿಯಲ್ಲಿ ಇಲ್ಲಿ ನೆಲೆಸಿರುವ ಭೈರವನನ್ನು ಉನ್ನತ ಭೈರವ ಎಂದು ಕರೆಯುತ್ತಾರೆ. ಜ್ವಾಲಾಮುಖಿ ದೇವಾಲಯದಲ್ಲಿ 2-17 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ದೇವಿಯ ಸ್ವರೂಪ ಎಂದು ತಿಳಿದು ಪೂಜೆಗಳು ಮಾಡುತ್ತಾರೆ. ದೇವಾಲಯದಲ್ಲಿ ಕನ್ಯೆಯರನ್ನು ಪೂಜಿಸುವುದರಿಂದ ದಾರಿದ್ರ್ಯ ನಾಶವಾಗುತ್ತದೆ ಎಂತಲೂ, ನಮ್ಮಲ್ಲಿ ಇರುವ ಕಷ್ಟಗಳು ತೊಲಗುತ್ತವೆ ಎಂತಲೂ, ಶತ್ರು ನಾಶವಾಗುತ್ತದೆ ಎಂತಲೂ ಭಕ್ತರ ನಂಬಿಕೆ. ಈ ಆಲಯದಲ್ಲಿ ಇರುವ ಅಮ್ಮನವರಿಗೆ ಪ್ರತಿನಿತ್ಯ 5 ಸಲ ಆರತಿ ಬೆಳಗುತ್ತಾರೆ. ಪೂರಿ, ಕಳ್ಳೆಪಪ್ಪು, ಚಿತ್ರನ್ನ, ಮೊಸರು, ಮಿಠಾಯಿ ಇವುಗಳನ್ನು ನೈವೇದ್ಯವಾಗಿ ಅಮ್ಮನವರಿಗೆ ಸಮರ್ಪಿಸುತ್ತಾರೆ. ಈ ಆಲಯದಲ್ಲಿ ಅಮ್ಮನವರನ್ನು ದರ್ಶನ ಮಾಡಿ ನಂತರ ಮದುವೆಯಾಗದ ಕನ್ಯರಿಗೆ ಭೋಜನ ನೀಡಿದರೆ ಕೋರಿದ ಕೋರಿಕೆಗಳು ಮುಭಾವಾಗುತ್ತದೆ ಎಂತಲೂ ಸ್ಥಳ ಪುರಾಣಗಳು ಹೇಳುತ್ತಿವೆ. ಈಗ ಆಲಯವನ್ನು ಮತ್ತಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಫ್ರೆಂಡ್ಸ್, ಈ ಜ್ವಾಲಾಮುಖಿ ದೇವಾಲಯದ ಮಿಸ್ಟರಿ ನಿಮಗೆ ಇಷ್ಟವಾದಲ್ಲಿ ಮರೆಯದೆ ಲೈಕ್ ನೀಡಿ. ನಿಮ್ಮ ಸ್ನೇಹಿತರಿಗೆ ಈ ಮಿಸ್ಟರಿಯನ್ನು ಶೇರ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.